ಹೇಗಿರುತ್ತೆ? ಮನುಷ್ಯರು 10,000 ವರ್ಷಗಳ ನಂತರ ಬೇರೆ ಗ್ರಹಗಳಿಗೆ ಹೋದಾಗ ಆ ಗ್ರಹಗಳು ಕೂಡ ನಾಶ ಆಗೋದಕ್ಕೆ ಶುರುವಾದ್ರೆ. ಹೌದು, ಅಂಥದ್ದೇ ಒಂದು ತುಂಬಾನೇ ಡಿಫ್ರೆಂಟ್ ಆಗಿರುವಂತ ಒಂದು ಅಡ್ವೆಂಚರ್ ಮೂವಿನ ನಾವಿವತ್ತು ನೋಡ್ತಿರೋದು. ಅಂದಂಗೆ ಮೂವಿಗೆ ಒಟ್ಟು 6 ಆಸ್ಕರ್ ಅವಾರ್ಡ್ಸ್ ಗಳು ಬಂದಿವೆ. ಈ ಮೂವಿ ಹೆಸರು ಡ್ಯೂನ್ ಪಾರ್ಟ್ 1 ಅಂತ. ಸರಿ, ಈಗ ನಾವು ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೊರಟೋಗೋಣ. ಈ ಕತೆ ಶುರುವಾಗುವುದು 10,000 ವರ್ಷಗಳ ಮುಂದೆ ಫ್ಯೂಚರ್ನಲ್ಲಿ. ಈಗ ಮನುಷ್ಯರು ಭೂಮಿನ ಬಿಟ್ಟು ಬೇರೆ ಗ್ರಹಗಳಿಗೆ ಹೋಗಿ ಅಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಇಲ್ಲೇ ನಮ್ಗೆ ಅರಾಕಿಸ್ ಅನ್ನೋ ಒಂದು ಗ್ರಹನ ತೋರಿಸ್ತಾರೆ. ಈ ಗ್ರಹದ ಮರುಭೂಮಿಯಲ್ಲಿ ಮಿಲೇನಾ ಅನ್ನೋ ಸ್ಪೈಸಸ್ ಗಳು ಸಿಗ್ತವೆ. ಈ ಸ್ಪೈಸಸ್ ನ ಮನುಷ್ಯರೇನಾದ್ರೂ ಕನ್ಸ್ಯೂಮ್ ಮಾಡಿದ್ರೆ ಅವರಿಗೆ ಸೂಪರ್ ಪವರ್ಸ್ ಗಳು ಹಾಗೆ ಸುದೀರ್ಘವಾದಂತ ಆಯಸ್ಸು ಸಿಗುತ್ತೆ. ಆದ್ರಿಂದನೇ ಗ್ರಹದಲ್ಲಿರುವಂತ ಎಲ್ಲಾ ದೇಶಗಳು ಸ್ಪೈಸಸ್ ನ ತಮ್ಮದಾಗಿಸ್ಕೊಳ್ಬೇಕು ಅಂತ ನೋಡ್ತಿರ್ತವೆ. ಆದ್ರೆ ಅವರೆಲ್ಲರನ್ನು ತಡೆದು ಸ್ಪೈಸಸ್ ನ ಕಾಪಾಡ್ತಿರೋದು ಮರುಭೂಮಿಯಲ್ಲಿ ವಾಸ ಮಾಡುವಂತ ಫ್ರೀ ಮೆನ್ ಅನ್ನೋ ಜನರು. ಈಗ ಮನುಷ್ಯರು ಎಲ್ಲಾ ಬೇರೆ ಬೇರೆ ಗ್ರಹದಲ್ಲಿ ವಾಸ ಮಾಡ್ತಿದಾರಲ್ಲ, ಆ ಮನುಷ್ಯರನ್ನ ಹಾಗೆ ಎಲ್ಲಾ ಗ್ರಹಗಳನ್ನ ಆಳ್ತಿರೋದು ಕೊರಿನೋ ಅನ್ನೋ ಒಬ್ಬ ರಾಜ. ಅವನನ್ನ ಎಂಪರರ್ ಅಂತಾನೂ ಕೂಡ ಕರೀತಾರೆ. ಎಂಪರರ್ ಏನ್ ಹೇಳ್ತಾನೋ ಅದನ್ನ ಎಲ್ಲಾ ಗ್ರಹದ ಜನರು ಕೇಳಬೇಕು. ಮುಂದಿನ ಸೀನ್ ಅಲ್ಲಿ ನಮ್ಗೆ ಪೌಲ್ ಅನ್ನೋ ಒಬ್ಬ ಹುಡುಗನ್ನ ತೋರಿಸ್ತಾರೆ. ಆಸ್ಟ್ರಡಿಸ್ ಅನ್ನೋ ಒಂದು ಗ್ರಹ ಇರುತ್ತೆ. ಈ ಗ್ರಹದ ರಾಜನ ಹೆಸರು ಲೀಟೋ ಅಂತ. ಲೀಟೋ ಮಗ ಇವನು, ಅಂದ್ರೆ ರಾಜ್ಕುಮಾರ ಅಂತ. ಇವಳು ಪೌಲ್ ನ ತಾಯಿ ಜೆಸಿಕಾ. ಇವಳ ಹತ್ರ ತುಂಬಾ ಮ್ಯಾಜಿಕಲ್ ಶಕ್ತಿಗಳೆಲ್ಲ ಇರ್ತವೆ. ಇಲ್ಲಿ ಪೌಲ್ಗೆ ಆಗಾಗ ಒಬ್ಳು ಹುಡುಗಿ ಕನ್ಸ್ನಲ್ಲಿ ಬರ್ತಿರ್ತಾಳೆ. ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ ಇವನು ತುಂಬಾನೇ ಪ್ರಯತ್ನ ಪಡ್ತಿರ್ತಾನೆ. ನಂತರ ಎಂಪರರ್ ಆಗಿರುವಂತ ಕೊರಿನೋ ಕಡೆಯ ಜನರು ಬಂದು ಲೀಟೋಗೆ ಹೇಳ್ತಾರೆ, ಎಂಪರರ್ ಆರ್ಡರ್ ಮಾಡಿದ್ದಾರೆ, ಇನ್ಮೇಲಿಂದ ಅರಾಕಿಸ್ ನ ಮರುಭೂಮಿಯಲ್ಲಿರುವಂತ ಸ್ಪೈಸಸ್ ನ ನೀವೇ ಮೈನಿಂಗ್ ಮಾಡಿ ಹೊರಗಡೆ ತೆಗಿಬೇಕು ಅಂತ. ಇದು ಎಂಪರರ್ ಆರ್ಡರ್ ಆಗಿರೋದ್ರಿಂದ ಲೀಟೋನು ಕೂಡ ಹಿಂದೆ ಮುಂದೆ ಯೋಚನೆ ಮಾಡದೆ ಸರಿ ಅಂತ ಒಪ್ಕೊಂಡು ಸೀಲ್ ಹಾಕ್ಬಿಡ್ತಾನೆ. ನಂತರ ಒಂದು ಸ್ಪೇಸ್ ಶಿಪ್ ನಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಇವನ ಹೆಸರು ಡನ್ಕಿನ್ ಅಂತ. ಇವನೊಬ್ಬ ಸೋಲ್ಜರ್, ಹಾಗೆ ಪೌಲ್ ನ ಫ್ರೆಂಡ್ ಕೂಡ. ಪೌಲ್ ಇವನಿಗೆ ಹೇಳ್ತಾನೆ, ನನ್ನ ಕನ್ಸ್ನಲ್ಲಿ ನೀನು ಸಾಯ್ತಿದ್ದೆ ಅಂತ. ಆದ್ರೆ ಡನ್ಕಿನ್ ಮಾತ್ರ ಇದು ಬರೀ ಕನ್ಸು ಅಂತ ಇಗ್ನೋರ್ ಮಾಡ್ತಾನೆ. ಇಲ್ಲಿ ಹೇಳಬೇಕು ಅಂತಂದ್ರೆ ಪೌಲ್ ನ ಕನ್ಸ್ನಲ್ಲಿ ಬರುವಂತ ಎಷ್ಟೋ ವಿಷಯಗಳು ನಿಜ ಆಗೋಗ್ತವೆ. ನಂತರ ಪೌಲ್ ಅವನ ತಂದೆ ಲೀಟೋ ಹತ್ರ ಬಂದಾಗ ಹೇಳ್ತಾನೆ, ಬೇರೆ ಬೇರೆ ಗ್ರಹದವರೆಲ್ಲ ನಮ್ಮ ಮೇಲೆ ಹೊಟ್ಟೆ ಉರ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಎಂಪರರ್ ಬೇರೆ ಎಲ್ಲಾರನ್ನು ಬಿಟ್ಟು ನಮ್ಗೆ ಮೈನಿಂಗ್ ಮಾಡುವಂತ ಕೆಲಸನ ಕೊಟ್ಟಿದಾರಲ್ಲ ಅಂತ. ಅವರೆಲ್ಲರೂ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಅದಕ್ಕೆ ನಾವು ಕೂಡ ರೆಡಿ ಆಗಿರ್ಬೇಕು. ಆದ್ರಿಂದ ನಾನು ಡಿಸೈಡ್ ಮಾಡಿದ್ದೀನಿ, ಅರಾಕಿಸ್ ನಲ್ಲಿರುವಂತ ಫ್ರೆಮೆನ್ಸ್ ಗಳ ಜೊತೆ ನಾವು ಕೈ ಜೋಡಿಸ್ಬೇಕು. ನಾವು ಹಾಗೆ ಫ್ರೆಮೆನ್ಸ್ ಗಳು ಒಂದಾದ್ರೆ ನಮ್ಮಷ್ಟು ಸ್ಟ್ರಾಂಗ್ ಆಗಿರುವಂತ ಆರ್ಮಿ ಬೇರೆ ಯಾರ್ದು ಇರೋದಿಲ್ಲ. ಆಗ ಯಾರೇ ಬಂದ್ರು ನಾವು ಹೆದರಿಸಬಹುದು. ಅದಕ್ಕೆ ಇದ್ರ ಬಗ್ಗೆ ಮಾತಾಡ್ಕೊಂಡು ಬರೋದಕ್ಕೆ ಅಂತ ಫ್ರೆಮೆನ್ಸ್ ಗಳನ್ನ ಮೀಟ್ ಮಾಡೋದಕ್ಕೆ ಡನ್ಕಿನ್ ನ ಕಳಿಸಿದೀನಿ ಅಂತ. ನಂತರ ಇವನತ್ರ ಗರ್ನಿ ಅನ್ನೋ ಸೇನಾಧಿಪತಿ ಬರ್ತಾನೆ, ಇವನಿಗೆ ಫೈಟಿಂಗ್ ಅನ್ನ ಹೇಳ್ಕೊಡೋದಕ್ಕೆ ಅಂತ. ಯುದ್ಧದಲ್ಲಿ ಇವರ ಬಾಡಿಗಳನ್ನ ಕಾಪಾಡ್ಕೊಳ್ಳಕ್ಕೆ ಒಂದು ಶೀಲ್ಡ್ ಅನ್ನು ಕೂಡ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಇದರಿಂದ ಅಟ್ಯಾಕ್ ಮಾಡಿದ್ರು ಕೂಡ ಇವರ ಬಾಡಿಗೆ ಅಷ್ಟೇನು ಏಟ್ ಆಗೋದಿಲ್ಲ. ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ಪೌಲ್ ಒಬ್ಬ ಒಳ್ಳೆ ಫೈಟರ್ ಅಂತ. ನಂತರ ನಮ್ಗೆ ಹರ್ಕೆನೆನ್ ಪ್ಲಾನೆಟ್ ಅನ್ನ ತೋರಿಸ್ತಾರೆ. ರಬೆನ್ ಅನ್ನೋ ಒಬ್ಬ ವ್ಯಕ್ತಿ ಇವರ ಕಿಂಗ್ ಆಗಿರುವಂತ ವಾಲ್ಡ್ಮೀರ್ ಹತ್ರ ಬಂದು ಹೇಳ್ತಾನೆ, ಎಂಪರರ್ ನಮ್ಮಿಂದ ಮೈನಿಂಗ್ ಕೆಲಸನ ಕಿತ್ಕೊಂಡು ಆಲ್ಟ್ರಾಡಸ್ ಗ್ರಹದವರಿಗೆ ಕೊಟ್ಟಿದ್ದಾನೆ ಅಂತ. ಆಗ ವಾಲ್ಡ್ಮೀರ್ ಹೇಳ್ತಾನೆ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಹೌದು, ಮೊದ್ಲು ವಾಲ್ಡ್ಮೀರ್ ಹಾಗೆ ಅವನ ಜನರನೆ ಅರಾಕಿಸ್ ನಲ್ಲಿ ಮೈನಿಂಗ್ ಅನ್ನ ಮಾಡ್ತಿದ್ದು. ಫ್ರೆಮೆನ್ಸ್ ಗಳು ಇವರಿಗೆ ಮೈನಿಂಗ್ ಮಾಡೋದಕ್ಕೆ ಬಿಡದೆ ಅಲ್ಲಿಂದ ಒಡೆದು ಓಡಿಸ್ಬಿಟ್ಟಿರ್ತಾರೆ. ಆದ್ರಿಂದನೆ ಎಂಪರರ್ ಈಗ ಈ ಕೆಲಸನ ಲೀಟೋ ಹಾಗೆ ಅವನ ಸಾಮ್ರಾಜ್ಯಕ್ಕೆ ಕೊಟ್ಟಿರೋದು. ಮುಂದಿನ ಸೀನ್ ನಲ್ಲಿ ಆಲ್ಟ್ರಾಡಸ್ ಗ್ರಹಕ್ಕೆ ಒಂದು ಶಿಪ್ ನಲ್ಲಿ ಒಂದಷ್ಟು ವಿಚಸ್ ಗಳು ಬರ್ತಾರೆ. ಆಗ ಜೆಸಿಕಾ ಪೌಲ್ ನ ರೆಡಿ ಮಾಡಿಸಿ ಅವನಿಗೆ ಹೇಳ್ತಾಳೆ, ನಿನಗೆ ಬರ್ತಿರುವಂತ ಕನಸುಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನನ್ನ ಟೀಚರ್ ಆಗಿರುವಂತ ಹೆಲೆನಾ ಬಂದಿದ್ದಾರೆ ಅಂತ. ಇಲ್ಲೇ ನಮ್ಗೆ ಇವರ ಫ್ಯಾಮಿಲಿ ಡಾಕ್ಟರ್ ಅನ್ನ ತೋರಿಸ್ತಾರೆ. ಇವನು ಪೌಲ್ ನ ಚೆಕ್ ಮಾಡಿ ಇವನ ಮನಸ್ಥಿತಿ ಸರಿಯಾಗಿದೆ ಅಂತ ಹೇಳ್ತಾನೆ. ಹೀಗಂತ ಹೇಳಿ ಇವನನ್ನ ಒಂದು ರೂಮ್ ಗೆ ಬಿಡ್ತಾಳೆ. ಅಲ್ಲಿ ಜೆಸಿಕಾ ಟೀಚರ್ ಆಗಿರುವಂತ ಹೆಲೆನಾ ಇರ್ತಾಳೆ. ಆಕ್ಚುಲಿ ಈ ಹೆಲೆನಾ ಒಬ್ಳು ವಿಚ್, ಅಂದ್ರೆ ಮಾಟಗಾತಿ. ಇವಳು ಪೌಲ್ ಗೆ ಒಂದು ಸಣ್ಣ ಬಾಕ್ಸ್ ನ ಒಳಗಡೆ ಕೈ ಹಾಕೋದಕ್ಕೆ ಹೇಳ್ತಾಳೆ. ಇವನು ಕೂಡ ಆ ಬಾಕ್ಸ್ ನ ಒಳಗಡೆ ಕೈ ಹಾಕ್ದಾಗ ಇವನ್ಗೆ ತುಂಬಾ ವಿಚಿತ್ರವಾಗಿರುವಂತ ನೋವುಗಳೆಲ್ಲ ಆಗೋದಕ್ಕೆ ಶುರು ಆಗುತ್ತೆ. ಅದೇ ನೋವ್ನಲ್ಲಿ ಪೌಲ್ ನ ಒಂದಷ್ಟು ವಿಷನ್ಸ್ ಗಳು ಹೆಲೆನಾಗೆ ಕಾಣಿಸ್ತವೆ. ಆಗ ಇವಳಿಗೆ ಗೊತ್ತಾಗುತ್ತೆ ಈ ಬ್ರಹ್ಮಾಂಡನ ಕಾಪಾಡೋದಕ್ಕೆ ಇವನು ಹುಟ್ಟಿರೋದು ಅಂತ. ನಂತರ ಇವರೆಲ್ಲರೂ ಅಲ್ಲಿಂದ ಹೊಟ್ಟೋದ್ಮೇಲೆ ಪೌಲ್ ಜೆಸಿಕಾನ ಕೇಳ್ತಾನೆ, ಇಲ್ಲೆಲ್ಲ ಏನ್ ನಡೀತಿದೆ ಅಂತ. ಆಗ ಇವಳು ಕೂಡ ಹೇಳ್ತಾಳೆ, ಈ ಬ್ರಹ್ಮಾಂಡದಲ್ಲಿ ಒಂದು ಭವಿಷ್ಯವಾಣಿ ಇದೆ. ಈ ಬ್ರಹ್ಮಾಂಡದಲ್ಲಿ ಕಷ್ಟದಲ್ಲಿರುವಂತ ಜನರನ್ನ ಕಾಪಾಡಿ
ನೋಡಿ, ಒಬ್ಬ ಮಹಾನ್ ವ್ಯಕ್ತಿ ಹುಟ್ಟುತ್ತಾನೆ ಅಂತ, ಆ ಮಹಾನ್ ವ್ಯಕ್ತಿ ಬೇರೆ ಯಾರು ಅಲ್ಲ, ಅದು ನೀನೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಪಾಲ್ಗೆ ತುಂಬಾ ದೊಡ್ಡ ಶಾಕ್ ಆಗೋಗುತ್ತೆ. ಮುಂದಿನ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ ಪಾಲ್ ನ ಫ್ಯಾಮಿಲಿ ಅವರು ಹಾಗೆ ಎಲ್ಲಾ ಸೈನಿಕರು ಇಲ್ಲಿಂದ ಅರಾಕಿಸ್ ನ ಗ್ರಹಕ್ಕೆ ಹೋಗೋದಕ್ಕೆ ಎಲ್ಲಾ ತಯಾರಿನೂ ಮಾಡ್ಕೊತಿರ್ತಾರೆ. ಯಾಕೆಂತಂದ್ರೆ ಎಂಪರರ್ ಆರ್ಡರ್ ಮಾಡಿರೋದ್ರಿಂದ ಸ್ಪೈಸಸ್ ಗಳನ್ನ ಮೈನಿಂಗ್ ಮಾಡೋದಕ್ಕೆ ಅಂತ ಇವರೆಲ್ಲರೂ ಈ ಗ್ರಹನ ಬಿಟ್ಟು ಅರಾಕಿಸ್ ಗ್ರಹಕ್ಕೆ ಹೋಗ್ತಿರ್ತಾರೆ. ಈ ಅರಾಕಿಸ್ ಗ್ರಹ ಒಂದು ಮರುಭೂಮಿಯ ಗ್ರಹ. ಇವರೆಲ್ಲರೂ ಈ ಗ್ರಹದ ಒಳಗಡೆ ಬಂದು ತಲುಪ್ತಿದ್ದಂಗೆನೆ ಇಲ್ಲಿ ವಾಸ ಮಾಡುವಂತ ಜನರು ಅಂದ್ರೆ ಫ್ರೆಮನ್ಸ್ ಗಳು ಪಾಲ್ ನ ನೋಡಿ ತುಂಬಾನೇ ಖುಷಿ ಪಡ್ತಿರ್ತಾರೆ. ಯಾಕೆಂತಂದ್ರೆ ಇವರಿಗೂ ಕೂಡ ಗೊತ್ತಾಗೋಗಿರುತ್ತೆ ಪಾಲ್ ಈ ಬ್ರಹ್ಮಾಂಡದಲ್ಲಿ ಶಾಂತಿ ತರೋದಕ್ಕೆ ಹುಟ್ಟಿರೋ ಮಹಾಪುರುಷ ಅಂತ. ನಂತರ ಇವರೆಲ್ಲರೂ ವಾಸ ಮಾಡೋದಕ್ಕಿರುವಂತ ಜಾಗಕ್ಕೆ ಬಂದು ತಲುಪ್ತಾರೆ. ಇವ್ರ ಹತ್ರ ಕೆಲಸ ಮಾಡೋದಕ್ಕೆ ಬಂದಿರೋಂತ ಒಬ್ಳು ಲೇಡಿ ಪಾಲ್ ಹಾಗೆ ಜೆಸಿಕಾ ಇಲ್ಲಿಗೆ ಬಂದಿರೋದಕ್ಕೆ ತುಂಬಾನೇ ಸಂತೋಷ ಪಡ್ತಿರ್ತಾಳೆ. ಈ ಕಡೆ ಪಾಲ್ ಎಲ್ಲೇ ಹೊರಗಡೆ ಹೋದ್ರು ಅಲ್ಲಿರುವಂತ ಫ್ರೆಮನ್ಸ್ ಗಳು ಇವನನ್ನ ದೇವರ ರೀತಿನ ನೋಡ್ತಿರ್ತಾರೆ. ಹಾಗೆ ನಮ್ಗೆ ಇಲ್ಲೇ ಗೊತ್ತಾಗುತ್ತೆ ಈ ಗ್ರಹದಲ್ಲಿ ನೀರಿಗೆ ತುಂಬಾ ಬರ ಇದೆ ಅಂತ. ಹೀಗೆ ಪೌಲ್ ಅವನ ರೂಮ್ ನಲ್ಲಿ ಇರಬೇಕಾದ್ರೆ ಅಲ್ಲಿಗೆ ಒಂದು ಸಣ್ಣ ಡಿವೈಸ್ ಬರುತ್ತೆ ಇವನನ್ನ ಸಾಯಿಸೋದಕ್ಕೆ ಅಂತ. ಆದ್ರೆ ಇವನೇ ಅದನ್ನ ಹಿಡಿದು ನಾಶ ಮಾಡಿಬಿಡ್ತಾನೆ. ಆಕ್ಚುಲಿ ಡಿವೈಸ್ ಅನ್ನ ಕಳಿಸಿರೋದು ವಾಲ್ಡ್ಮಿರ್ ನ ಕಡೆಯವ್ರೆ. ಇಲ್ಲೇ ಒಬ್ಬ ಸೋಲ್ಜರ್ ನು ಕೂಡ ಸಾಯಿಸ್ಬಿಟ್ಟಿರ್ತಾರೆ. ಆದ್ರಿಂದ ಲೀಟೋ ಹಾಗೆ ಅವನ ಜನರೆಲ್ಲ ಅಲರ್ಟ್ ಆಗೋಗ್ತಾರೆ. ಈ ಕಡೆ ನಮ್ಗೆ ಹರ್ಕೆನನ್ನ ಪ್ಲಾನೆಟ್ ನಲ್ಲಿ ತೋರಿಸ್ತಾರೆ. ನಾವಾಗ್ಲೇ ನೋಡಿದಂತ ಹೆಲೆನ ವಾಲ್ಡ್ಮಿರ್ ನ ಜೊತೆನೆ ಇರೋದು. ಆದ್ರಿಂದ ಅವಳು ವಾಲ್ಡ್ಮಿರ್ ಗೆ ಹೇಳ್ತಾಳೆ, ನೀವು ಯಾರಿಗೆ ಏನ್ ಬೇಕಾದ್ರೂ ಮಾಡಿ, ಜೆಸಿಕಾ ಹಾಗೆ ಅವನ ಮಗನ್ ಮಾತ್ರ ಏನು ಮಾಡಬಾರದು ಅಂತ. ಅದಕ್ಕೆ ಇವನು ಕೂಡ ಸರಿ ಅಂತ ಒಪ್ಕೋತಾನೆ. ಯಾಕೆಂತಂದ್ರೆ ಹೆಲೆನಾಗೆ ತುಂಬಾ ಮ್ಯಾಜಿಕಲ್ ಪವರ್ಸ್ ಗಳೆಲ್ಲ ಇರ್ತವೆ. ಹಾಗೆ ಗ್ರಹದಲ್ಲಿ ತುಂಬಾ ವಯಸ್ಸಾದಂತ ಮಹಿಳೆ ಇವಳು. ಅದಕ್ಕೆ ಇವಳು ಹೇಳಿದ್ದನ್ನ ವಾಲ್ಡ್ಮಿರ್ ಕೇಳಲೇಬೇಕು. ಇವನು ಏನು ಮಾಡಲ್ಲ ಅಂತ ಒಪ್ಕೊಂಡಿದ್ರು ಕೂಡ ಬೇರೆ ಬೇರೆ ಪ್ಲಾನ್ ಗಳನ್ನ ಮಾಡ್ಕೊಂಡಿರ್ತಾನೆ. ಈ ಕಡೆ ಲೀಟೋ ಹಾಗೆ ಅವನ ಜನರೆಲ್ಲ ಮೈನಿಂಗ್ ಕೆಲಸನ ಶುರು ಮಾಡ್ಕೊಂಡಿರ್ತಾರೆ. ಅದಕ್ಕೆ ಈ ಮೈನಿಂಗ್ ಕೆಲಸಗಳೆಲ್ಲ ಹೇಗ್ ನಡೀತಾವೆ ನಾನು ನೋಡ್ಬೇಕು ಅಂತ. ಮೈನಿಂಗ್ ಮಾಡೋದನ್ನ ನೋಡೋದಕ್ಕೆ ಲೀಟೋ ಹಾಗೆ ಅವನ ಜನರೆಲ್ಲ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಡನ್ಕಿನ್ ಕೂಡ ಬಂದು ಲೀಟೋಗೆ ಹೇಳ್ತಾನೆ, ನಾನು ನೀವು ಹೇಳ್ದಂಗೆ ಫ್ರೆಮನ್ಸ್ ಗಳತ್ರ ಹೋಗಿ ಮಾತಾಡ್ದೆ, ಅವರು ನಮ್ ಜೊತೆ ಸೇರ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ. ಅದೇ ಸಮಯಕ್ಕೆ ಅಲ್ಲಿಗೆ ಫ್ರೆಮನ್ಸ್ ಗಳ ಲೀಡರ್ ಆಗಿರುವಂತ ಸ್ಟಿಲ್ ಗಾರ್ ಬರ್ತಾನೆ. ಇಲ್ಲಿ ಮೊದಲು ಮೈನಿಂಗ್ ಮಾಡ್ತಿದ್ದಂತ ಹರ್ಕನನ್ಸ್ ಗಳು ನಮ್ಗೆ ತುಂಬಾನೇ ಟಾರ್ಚರ್ ಕೊಡ್ತಿದ್ರು, ನೀವು ಕೂಡ ಹಾಗೆ ಮಾಡೋ ಹಾಗಿದ್ರೆ ಈಗಿಂದೀಗ್ಲೇ ಇಲ್ಲಿಂದ ಹೊರಟೋಗಿ ಅಂತ. ಆಗ ಲೀಟೋ ಅವನಿಗೆ ಹೇಳ್ತಾನೆ, ಇಲ್ಲ ನಾವು ಹಾಗೆ ಮಾಡೋದಿಲ್ಲ, ನಾವು ಬರೀ ಮರುಭೂಮಿಯಲ್ಲಿ ನಮ್ಮ ಕೆಲಸ ಮಾಡ್ತೀವಿ ಅಷ್ಟೇ, ಇದರಿಂದ ಫ್ರೆಮನ್ಸ್ ಗಳಿಗೆ ಒಂದು ಸಣ್ಣ ಗಾಯ ಕೂಡ ಆಗದೇ ರೀತಿ ನಾವು ನೋಡ್ಕೋತೀವಿ ಅಂತ. ಇದು ಸ್ಟಿಲ್ ಗಾರ್ಗೂ ಕೂಡ ಸರಿ ಅಂತ ಅನ್ಸಿ ನಮ್ ಕಡೆಯಿಂದನೂ ನಿಮ್ಗೇನು ತೊಂದರೆ ಆಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಮಾರನೆ ದಿನ ಮೈನಿಂಗ್ ಮಾಡಿರುವಂತಹ ಸ್ಪೈಸಸ್ ಗಳನ್ನ ಎಂಪರರ್ ಗೆ ಕಳಿಸಿ ಕೆಲಸ ಹೇಗ್ ನಡೀತಿದೆ ಅಂತ ನೋಡೋದಕ್ಕೆ ಇವರು ಹೋಗ್ತಿರ್ತಾರೆ. ಅಲ್ಲಿಗೆ ಲಯಾಟ್ ಅನ್ನೋ ಒಬ್ಳು ಲೇಡಿ ಕೂಡ ಬಂದಿರ್ತಾಳೆ. ಇವಳು ಇವರೆಲ್ಲರಿಗೂ ತುಂಬಾ ವಿಶೇಷವಾಗಿರುವಂತಹ ಸೂಟ್ ಗಳನ್ನು ಕೂಡ ಕೊಟ್ಟಿರ್ತಾಳೆ. ಯಾಕೆಂತಂದ್ರೆ ಈ ಸೂಟ್ ಗಳನ್ನ ಹಾಕೊಂಡ್ರೆ ಮರುಭೂಮಿಯಲ್ಲಿ ಉಸಿರಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಹೀಗೆ ಇವರೆಲ್ಲರೂ ಮರುಭೂಮಿಯಲ್ಲಿ ಹೋಗ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಈ ಮೈನಿಂಗ್ ಕೆಲಸದ ಎಲ್ಲಾ ಇನ್ಚಾರ್ಜ್ ಅನ್ನ ತಗೊಂಡಿರೋದು ಈ ಲಯಟೆ ಅಂತ. ಅಂದಂಗೆ ಇವಳು ಕೂಡ ಒಬ್ಳು ಫ್ರೆಮನ್. ನೀಲಿ ಕಲರ್ ಕಣ್ಣಿರುವಂತ ಜನರೆಲ್ಲರೂ ಫ್ರೆಮನ್ಸ್ ಗಳೇ. ಮರುಭೂಮಿಯಲ್ಲಿರುವಂತ ಫ್ರೆಮನ್ಸ್ ಗಳು ಹೆಚ್ಚಾಗಿ ಸ್ಪೈಸಸ್ ಗಳನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಇವರ ಕಣ್ಣುಗಳು ಈ ರೀತಿ ಬ್ಲೂ ಕಲರ್ ಆಗಿರ್ತವೆ. ಅಲ್ಲಿ ಇವ್ರಿಗೊಂದು ಸ್ಪೈಸಸ್ ಅನ್ನ ಮೈನಿಂಗ್ ಮಾಡ್ತಿರುವಂತ ಮಷಿನ್ ಕಾಣಿಸುತ್ತೆ. ಅದನ್ನ ಇವರು ನೋಡ್ತಿರ್ಬೇಕಾದ್ರೆ ಗೊತ್ತಾಗುತ್ತೆ ಈ ಮಷಿನ್ ಹತ್ರ ಒಂದು ಸ್ಯಾಂಡ್ ವಾರ್ಮ್ ಬರ್ತಿದೆ ಅಂತ. ಆದ್ರಿಂದ ಮಷಿನ್ ನ ಅಲ್ಲಿಂದ ಬೇರೆ ಕಡೆ ತಗೊಂಡೋಗೋದಕ್ಕೆ ನೋಡ್ತಾರೆ. ಆದ್ರೆ ಕೇಬಲ್ ಕಟ್ ಆಗೋಗುತ್ತೆ. ಅದಕ್ಕೆ ಆ ಮಷಿನ್ ನ ಒಳಗಡೆ ಇರುವಂತ ಜನರನ್ನ ಕಾಪಾಡೋದಕ್ಕೆ ಅಂತ ಇವರೆಲ್ಲರೂ ಅಲ್ಲಿಂದ ಕೆಳಗಡೆ ಬರ್ತಾರೆ. ಅದೇ ಸಮಯಕ್ಕೆ ಸ್ಯಾಂಡ್ ವಾರ್ಮ್ ಕೂಡ ತುಂಬಾ ಹತ್ರಕ್ಕೆ ಬಂದ್ಬಿಟ್ಟಿರುತ್ತೆ. ಹೀಗೆ ಇವರು ಆ ಮಷಿನ್ ನ ಒಳಗಡೆ ಇರುವಂತ ಜನರನ್ನ ಕಾಪಾಡ್ತಿರ್ಬೇಕಾದ್ರೆ ಅಲ್ಲಿ ಪಾಲ್ ಗೆ ತುಂಬಾ ವಿಚಿತ್ರವಾಗಿರುವಂತ ಶಬ್ದಗಳೆಲ್ಲ ಕೇಳಿಸೋದಕ್ಕೆ ಶುರು ಆಗ್ತವೆ. ಇದರಿಂದ ಇವನು ಏನ್ ಮಾಡೋದು ಅಂತ ಗೊತ್ತಾಗದೆ ಕುಂತಿರ್ಬೇಕಾದ್ರೆ ಆಗ ಅಲ್ಲಿಗೆ ಗರ್ನಿ ಬಂದು ಇವನನ್ನ ಅಲ್ಲಿಂದ ಸೇಫ್ ಆಗಿ ಸ್ಪೇಸ್ ಶಿಪ್ ನ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಸ್ಯಾಂಡ್ ವಾರ್ಮ್ ಬಂದು ಆ ದೊಡ್ಡ ಮಷಿನ್ ಅನ್ನ ನುಂಗಾಕ್ಬಿಡುತ್ತೆ. ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ಈ ಜೀವಿ ಎಷ್ಟು ಭಯಂಕರವಾಗಿದೆ ಅಂತ. ಲೀಟೋ ತುಂಬಾನೇ ಟೆನ್ಷನ್ ಮಾಡ್ಕೋಬಿಟ್ಟಿರ್ತಾನೆ ಈ ರೀತಿ ಆದ್ರೆ ನಾವು ಮೈನಿಂಗ್ ಮಾಡೋದು ಹೇಗೆ ಅಂತ. ನಂತರ ನಮ್ಗೆ ಡಾಕ್ಟರ್ ಇಂದ ಗೊತ್ತಾಗುತ್ತೆ ಮರಳಲ್ಲಿದ್ದಂತ ಸ್ಪೈಸಸ್ ಗಳು ಪಾಲ್ ನ ಬಾಡಿ ಒಳಗಡೆ ಸೇರಿದ್ರಿಂದಾನೆ ಇವನಿಗೆ ಆ ವಿಚಿತ್ರವಾಗಿರುವಂತ ಶಬ್ದಗಳು ಕೇಳಿಸ್ತಿದ್ದು. ಹಾಗೆ ಇವನು ಜೆಸಿಕಾಗೆ ಹೇಳ್ತಾನೆ, ನನ್ಗೆ ಮತ್ತೆ ಅದೇ ಬ್ಲೂ ಕಲರ್ ಕಣ್ಣಿರುವಂತ ಹುಡುಗಿ ಕಾಣಿಸೋದ್ಲು, ಅವಳು ನನ್ನ ಸಾಯಿಸ್ತಿದ್ಲು ಅನ್ನಿಸ್ತಿತ್ತು, ಆದ್ರೆ ಅವಳು ನನ್ನ ಸಾಯಿಸ್ತಿರ್ಲಿಲ್ಲ, ಹಾಗೆ ನಿಮ್ಗೆ ಮತ್ತೊಂದು ಮಗು ಆಗೋ ರೀತಿನೂ ಒಂದು ವಿಷನ್ ಕಾಣಿಸ್ತು ಅಂತ. ಇದನ್ನ ಕೇಳಿ ಇವಳಿಗೆ ತುಂಬಾ ಶಾಕ್ ಆಗಿರುತ್ತೆ. ಯಾಕೆಂತಂದ್ರೆ ಇವಳು ನಿಜವಾಗ್ಲೂ ಈಗ ಪ್ರೆಗ್ನೆಂಟ್ ಆಗಿರ್ತಾಳೆ. ಈ ಕಡೆ ವಾಲ್ಡ್ಮೇರ್ ನ ಆರ್ಮಿ ಅವರು ರೆಡಿ ಆಗ್ತಿರ್ತಾರೆ ಅರಾಕಿಸ್ ನಲ್ಲಿರುವಂತ ಲೀಟೋ ಆರ್ಮಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ. ನಂತರ ಜೆಸಿಕಾ ಲೀಟೋ ಹತ್ರ ಬಂದಾಗ ಇವನು ಅವಳಿಗೆ ಹೇಳ್ತಾನೆ, ಅಕಸ್ಮಾತ್ ನನಗೇನಾದ್ರೂ ಆಯ್ತು ಅಂತಂದ್ರೆ ನಮ್ಮ ಮಗ ಪೌಲ್ ನ ಚೆನ್ನಾಗಿ ನೋಡ್ಕೊ ಅಂತ. ಅದಕ್ಕೆ ಇವಳು ಕೂಡ ಸರಿ ಅಂತ ಒಪ್ಕೋತಾಳೆ. ಹೀಗೆ ಇವರೆಲ್ಲರೂ ಮಾತಾಡ್ತಾ ಮಾತಾಡ್ತಾ ಮಲ್ಕೊಂಡ ಮೇಲೆ ಸೆಕ್ಯೂರಿಟಿಗಳ ಮೇಲೆ ಅಟ್ಯಾಕ್ ಮಾಡಿ ಯಾರೋ ಅರಮನೆ ಒಳಗಡೆ ನುಗ್ತಾರೆ. ಆಗ ಇವನಿಗೆ ಎಚ್ಚರ ಆಗೋಗುತ್ತೆ. ಯಾಕೆಂತಂದ್ರೆ ಯಾರೋ ಬಂದಿರುವಂತ ಸೂಚನೆಗಳು ಇವನಿಗೆ ಸಿಕ್ತಿರ್ತವೆ. ಅದಕ್ಕೆ ಇವನು ಮುಂದೆ ಬಂದು ನೋಡಿದ್ರೆ ಒಂದು ಲೇಡಿ ಅಲ್ಲಿ ಬಿದ್ದಿರ್ತಾಳೆ.
ಅದಕ್ಕೆ ಇವನು ಪ್ರೊಟೆಕ್ಟಿವ್ ಶೀಲ್ಡ್ ಅನ್ನ ಆನ್ ಮಾಡಿಕೊಂಡು ಅವಳ ಹತ್ರ ಬಂದು ನೋಡಿದ್ರೆ ಅವಳಿಗೆ ಯಾರೋ ಚುಚ್ಚಿ ಸಾಯಿಸ್ಬಿಟ್ಟಿರ್ತಾರೆ. ಅದೇ ಸಮಯಕ್ಕೆ ಒಂದು ಪೆನ್ ಬಂದು ಇವನಿಗೆ ಚುಚ್ಚುತ್ತೆ. ಇದರಿಂದ ಇವನ ಕೈ ಕಾಲೆಲ್ಲ ಪ್ಯಾರಲೈಸ್ ಆಗೋಗುತ್ತೆ. ನೋಡಿದ್ರೆ ಅಲ್ಲಿಗೆ ಡಾಕ್ಟರ್ ಬರ್ತಾನೆ. ಸೋಲ್ಜರ್ಸ್ ಗಳಿಗೂ ಕೂಡ ಎಚ್ಚರ ಆಗೋಗುತ್ತೆ. ಯಾಕೆಂತಂದ್ರೆ ವಾಲ್ಡ್ಮಿರ್ ಕಡೆಯ ಜನರು ಅಟ್ಯಾಕ್ ಮಾಡಿದ್ದಾರೆ ಅಂತ ಗೊತ್ತಾಗಿರುತ್ತೆ. ಇವರೆಲ್ಲ ಅಟ್ಯಾಕ್ ಮಾಡೋದಕ್ಕಿಂತ ಮುಂದೆ ಹೋಗ್ತಿರ್ಬೇಕಾದ್ರೆ ವಾಲ್ಡ್ಮಿರ್ ನ ಕಡೆಯ ಜನರು ಅಲ್ಲಿರುವಂತ ಸ್ಪೇಸ್ ಶಿಪ್ ಗಳನ್ನ ಹಾಗೆ ಎಲ್ಲಾ ವೆಪನ್ಸ್ ಗಳನ್ನ ಬ್ಲಾಸ್ಟ್ ಮಾಡಿಬಿಡ್ತಾರೆ. ಇದರಿಂದ ತುಂಬಾ ಜನಗಳು ಸತ್ತೋಗ್ತಾರೆ. ನಂತರ ಅವರೆಲ್ಲರೂ ಕೆಳಗಡೆ ಬರ್ತಿದ್ದಂಗೆನೆ ಗರ್ನಿಯ ಹಾಗೆ ಅವನ ಟೀಮ್ ನವರೆಲ್ಲ ಅವರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಷ್ಟೇ ಅಲ್ಲ, ತುಂಬಾ ಜನ ಸೋಲ್ಜರ್ಸ್ ಗಳು ಲೀಟೋಗೋಸ್ಕರ ಒಳಗಡೆ ಬರ್ತಾನೆ ಇರ್ತಾರೆ. ಅಲ್ಲಿರುವಂತ ಸೆಕ್ಯೂರಿಟಿಗಳು ಅವರೆಲ್ಲರನ್ನೂ ತಡೆಯೋದಕ್ಕೆ ಪ್ರಯತ್ನ ಪಡ್ತಿದ್ರು ಕೂಡ ಅವರೆಲ್ಲರನ್ನೂ ಸಾಯಿಸಿ ಮುಂದೆ ಸಾಕ್ತಾರೆ. ಈ ಕಡೆ ಡಾಕ್ಟರ್ ಲೀಟೋಗೆ ಹೇಳ್ತಾನೆ, ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ, ನಿಮ್ಗೆ ಪ್ಯಾರಲೈಸ್ ಆಗೋ ರೀತಿ ಮಾಡಿದ್ದು ನಾನೇ. ಯಾಕೆ ಅಂತಂದ್ರೆ ವಾಲ್ಡ್ಮಿರ್ ನನ್ನ ಹೆಂಡತಿ ಮಕ್ಕಳನ್ನ ಬಂದಿ ಮಾಡಿ ಇಟ್ಕೊಂಡಿದ್ದಾನೆ, ಇದನ್ನ ಬಿಟ್ಟು ಬೇರೆ ದಾರಿ ಇರಲಿಲ್ಲ. ನಾನ್ ನಿಮ್ಗೊಂದು ಫೇಕ್ ಹಲ್ಲನ್ನ ಹಾಕಿರ್ತೀನಿ, ನಿಮ್ಮನ್ನ ವಾಲ್ಡ್ಮಿರ್ ಹತ್ರ ಕರ್ಕೊಂಡು ಹೋಗ್ತಿದ್ದಂಗೆನೆ ಇದನ್ನ ಅಗ್ಗಿರಿ, ಆಗ ಇದರಿಂದ ಒಂದು ಪಾಯ್ಸನಸ್ ಗ್ಯಾಸ್ ರಿಲೀಸ್ ಆಗಿ ನಿಮ್ಮ ಸುತ್ತಮುತ್ತ ಇರೋರೆಲ್ಲ ಸತ್ತೋಗ್ತಾರೆ ಅಂತ. ಈ ಕಡೆ ನಮ್ಗೆ ಡನ್ಕಿನ್ ನ ತೋರಿಸ್ತಾರೆ. ಇವನು ವಾಲ್ಡ್ಮಿರ್ ನ ಜನರ ಜೊತೆ ಎಲ್ಲ ಫೈಟ್ ಮಾಡ್ತಾ ಬಂದು ನೋಡ್ತಾನೆ, ಪೌಲ್ ಹಾಗೆ ಜೆಸಿಕನ ಕಿಡ್ನಾಪ್ ಮಾಡ್ಕೊಂಡು ಹೊರಟೋಗಿರ್ತಾರೆ. ನಂತರ ಅದೇ ಸಮಯಕ್ಕೆ ಪೌಲ್ ಗೆ ಎಚ್ಚರ ಆದಾಗ ನೋಡ್ತಾನೆ, ಇವನನ್ನ ಕಟ್ ಹಾಕಿರ್ತಾರೆ. ಹಾಗೆ ಇಲ್ಲಿಂದ ವಾಲ್ಡ್ಮಿರ್ ಹತ್ರ ಕರ್ಕೊಂಡು ಹೋಗ್ತಿರ್ತಾರೆ. ಹೀಗೆ ಡಂಕಿನ್ ಎಲ್ಲರ ಜೊತೆ ಫೈಟ್ ಮಾಡ್ತಾ ಮಾಡ್ತಾ ಒಂದು ಸ್ಪೇಸ್ ಶಿಪ್ ನ ಒಳಗಡೆ ಬಂದು ಅಲ್ಲಿಂದ ಪೌಲ್ ಹಾಗೆ ಜೆಸಿಕನ ಹುಡ್ಕೊಂಡು ಹೋಗೋದಕ್ಕೆ ನೋಡ್ತಾನೆ. ಆದ್ರೆ ವಾಲ್ಡ್ಮಿರ್ ನ ಕಡೆಯವರು ಅಟ್ಯಾಕ್ ಮಾಡ್ತಾನೆ ಇರ್ತಾರೆ. ಆದ್ರೂ ಕೂಡ ಅವರೆಲ್ಲರಿಂದ ತಪ್ಪಿಸ್ಕೊಂಡು ತುಂಬಾ ದೂರ ಹೊರಟೋಗ್ತಾನೆ. ಈ ಕಡೆ ಇವರಿಬ್ಬರನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಪೌಲ್ ಹಾಗೆ ಜೆಸಿಕಾ ಅವ್ರ ಹತ್ರ ಇರುವಂತ ಮ್ಯಾಜಿಕಲ್ ಪವರ್ಸ್ ಅನ್ನ ಯೂಸ್ ಮಾಡ್ಕೊಂಡು ಆ ಜನರನ್ನ ಹಿಪ್ನೋಟೈಸ್ ಮಾಡಿ ಅವರನ್ನ ಸಾಯಿಸ್ಬಿಡ್ತಾರೆ. ನಂತರ ಸ್ಪೇಸ್ ಶಿಪ್ ಇಂದ ಕೆಳಗಡೆ ಬಂದು ನೋಡಿದ್ರೆ ಲೀಟೋ ಹಾಗೆ ಅವನ ಸಾಮ್ರಾಜ್ಯ ಸರ್ವ ನಾಶ ಆಗೋಗಿರುತ್ತೆ. ಇದನ್ನ ನೋಡಿ ಇವರಿಬ್ರಿಗೂ ದುಃಖ ತಡೆಯೋದಕ್ಕಾಗೋದಿಲ್ಲ. ಈ ಕಡೆ ನಮ್ಗೆ ಲೀಟೋನ ತೋರಿಸ್ತಾರೆ. ಇವನ ಕೈ ಕಾಲುಗಳು ಪ್ಯಾರಲೈಸ್ ಆಗೋಗಿರ್ತವೆ. ಇವನ ಮುಂದೆನೆ ವಾಲ್ಡ್ಮಿರ್ ಕೂಡ ಇರ್ತಾನೆ. ಇವರಿಬ್ರು ಮರುಭೂಮಿಯಲ್ಲಿ ಒಂದು ಟೆಂಟ್ ನ ಹಾಕೊಂಡಿರ್ತಾರೆ. ಯಾಕೆಂದ್ರೆ ಇವರು ಬಂದಿದ್ದಂತ ಹೆಲಿಕಾಪ್ಟರ್ ಕೆಟ್ಟೋಗಿರುತ್ತೆ. ನಂತರ ಡಾಕ್ಟರ್ ವಾಲ್ಡ್ಮಿರ್ ಹತ್ರ ಬಂದು ಕೇಳ್ತಾನೆ, ಈಗಲಾದ್ರೂ ನನ್ನ ಹೆಂಡತಿ ಮಕ್ಕಳನ್ನ ಬಿಟ್ಬಿಡಿ ಅಂತ. ಆದ್ರೆ ಇವನ್ ಮಾತ್ರ ಆ ಡಾಕ್ಟರ್ ಅನ್ನ ಸಾಯಿಸೇ ಬಿಡ್ತಾನೆ. ಹಾಗೆ ಲೀಟೋ ಹತ್ರ ಬಂದು ನಿನ್ನ ಆಲ್ಟ್ರಾಡಿಸ್ ಸಾಮ್ರಾಜ್ಯ ಹಾಗೆ ನಿನ್ನ ಸಂಪೂರ್ಣ ವಂಶ ನಾಶ ಆಗೋಗಿದೆ ಅಂತ ಹೇಳ್ತಾನೆ. ಅಂದ್ರೆ ಇವನಿಗೆ ಪೌಲ್ ಹಾಗೆ ಜೆಸಿಕಾ ತಪ್ಪಿಸ್ಕೊಂಡಿರುವಂತ ವಿಷಯ ಗೊತ್ತಿಲ್ಲ. ಎಲ್ಲರ ಜೊತೆ ಅವರು ಕೂಡ ಸತ್ತೋಗಿದ್ದಾರೆ ಅಂತ ಅನ್ಕೊಂಡಿರ್ತಾನೆ. ಇದರಿಂದ ಇವನಿಗೆ ತುಂಬಾ ಕೋಪ ಬಂದು ಹಾಗೆ ಡಾಕ್ಟರ್ ಒಂದು ಫೇಕ್ ಹಲ್ಲನ್ನ ಕೊಟ್ಟಿದ್ನಲ್ಲ ಅದನ್ನ ಅಗ್ದು ಪಾಯ್ಸನ್ ಗ್ಯಾಸ್ ಅನ್ನ ಬಿಟ್ಬಿಡ್ತಾನೆ. ಜೆಸಿಕಾಗೆ ಮ್ಯಾಜಿಕಲ್ ಪವರ್ಸ್ ಗಳು ಇರೋದ್ರಿಂದ ಇವಳಿಗೂ ಕೂಡ ಗೊತ್ತಾಗೋಗುತ್ತೆ ಈಗ ಲೀಟೋ ಬದುಕಿಲ್ಲ, ಸತ್ತೋಗಿದ್ದಾನೆ ಅಂತ. ಮುಂದಿನ ಸೀನ್ ನಲ್ಲಿ ಲಯಟ್ ಒಂದು ಜಾಗದಲ್ಲಿ ನಿಂತಿರ್ಬೇಕಾದ್ರೆ ಅಲ್ಲಿಗೆ ಡನ್ಕಿನ್ ಬರ್ತಾನೆ. ಇಲ್ಲಿ ನಮ್ಗೆ ಲಯಟ್ ಇಂದ ಗೊತ್ತಾಗುತ್ತೆ ಆಲ್ಟ್ರಡಿಸ್ ನ ಸಾಮ್ರಾಜ್ಯ ನಾಶ ಆಗೋದಕ್ಕೆ ಎಂಪರರೇ ಕಾರಣ ಅಂತ. ಯಾಕೆ ಅನ್ನೋದು ನಮ್ಗೆ ಮುಂದೆ ಗೊತ್ತಾಗುತ್ತೆ. ನಂತರ ನಮ್ಗೆ ಮತ್ತೆ ಇದೇ ರೂಮ್ ಅನ್ನ ತೋರಿಸಿದಾಗ ಗೊತ್ತಾಗುತ್ತೆ ಲೀಟೋ ಜೊತೆ ಅಲ್ಲಿರುವಂತ ಎಲ್ಲಾ ಜನರು ಸತ್ತೋಗಿದ್ದಾರೆ ಅಂತ. ಆದ್ರೆ ವಾಲ್ಡ್ಮಿರ್ ಮಾತ್ರ ಇನ್ನೂ ಕೂಡ ಅವನ ಪ್ರಾಣನ ಉಳಿಸ್ಕೊಂಡಿರ್ತಾನೆ. ಪೌಲ್ ಟೆಂಟ್ ನಲ್ಲಿ ಇರಬೇಕಾದ್ರೆ ಮರುಭೂಮಿಯಲ್ಲಿರುವಂತ ಸ್ಪೈಸಸ್ ಗಳು ಇವನ ಬಾಡಿಗೆ ಸೇರಿ ಮತ್ತೆ ಇವನಿಗೆ ಅದೇ ಬ್ಲೂ ಕಲರ್ ಕಣ್ಣಿರುವಂತ ಹುಡುಗಿ ಕಾಣಿಸೋದಕ್ಕೆ ಶುರು ಆಗ್ತಾಳೆ. ಹಾಗೆ ಒಂದು ಯುದ್ಧನೂ ಕೂಡ ನಡೀತಿರುತ್ತೆ. ಆ ಯುದ್ಧದಲ್ಲಿ ಪೌಲ್ ಕೂಡ ಇರ್ತಾನೆ. ಈ ಯುದ್ಧನ ಪೌಲ್ ಹಾಗೆ ಅವನ ಜನರೆಲ್ಲರೂ ಗೆದ್ದಿರ್ತಾರೆ. ಅದ್ರ ಜೊತೆ ಇನ್ನೂ ವಿಷನ್ಸ್ ಗಳು ಇವನಿಗೆ ಕಾಣಿಸಿದ್ರು ಕೂಡ ಅದು ಇವನಿಗೆ ಅರ್ಥ ಆಗೋದಿಲ್ಲ. ಹೀಗೆ ಇವರು ತುಂಬಾ ಹೊತ್ತು ಮರುಭೂಮಿಯಲ್ಲಿ ಈ ಟೆಂಟ್ ನಲ್ಲೇ ಕಾಲ ಕಳೀತಾರೆ. ಅದಕ್ಕೆ ಈಗ ನಾವು ಹೊರಗಡೆ ಹೋಗ್ಲೇಬೇಕು ಅಂತ ಹೇಳಿ ಒಂದು ಡಿವೈಸ್ ಅನ್ನು ಯೂಸ್ ಮಾಡಿಕೊಂಡು ಪೌಲ್ ಚೆಕ್ ಮಾಡ್ತಾನೆ. ಹೊರಗಡೆ ಚಂಡಮಾರುತ ಕಮ್ಮಿ ಆಗಿದೆ ಅಂತ ಗೊತ್ತಾಗ್ತಿದ್ದಂಗೆನೆ ಇವನು ಟೆಂಟ್ ಇಂದ ಹೊರಗಡೆ ಬರ್ತಾನೆ. ಆಕ್ಚುಲಿ ಇವರ ಟೆಂಟ್ ನ ಮೇಲೆಲ್ಲ ಮರಳು ಕುತ್ಕೋಬಿಟ್ಟಿರುತ್ತೆ. ಇವರಿಬ್ರು ಅಲ್ಲಿಂದ ಹೊರಗಡೆ ಬರ್ತಿದ್ದಂಗೆನೆ ಅದೇ ಸಮಯಕ್ಕೆ ಅಲ್ಲಿಗೆ ಡನ್ಕಿನ್ ಕೂಡ ಬರ್ತಾನೆ. ಪೌಲ್ ಒಂದು ಡಿವೈಸ್ ಅನ್ನ ಯೂಸ್ ಮಾಡುದ್ನಲ್ಲ ಅದನ್ನ ಟ್ರ್ಯಾಕ್ ಮಾಡ್ಕೊಂಡೆ ಡನ್ಕಿನ್ ಇಲ್ಲಿಗೆ ಬಂದಿರೋದು. ಅವನ ಜೊತೆ ಲಯಟ್ ಕೂಡ ಬಂದಿರ್ತಾಳೆ. ಇಲ್ಲಿ ಪೌಲ್ ಹಾಗೆ ಜೆಸಿಕಾಗೂ ಕೂಡ ಗೊತ್ತಾಗುತ್ತೆ ನಮ್ಮ ಆಲ್ಟ್ರಾಡಿಸ್ ಸಾಮ್ರಾಜ್ಯ ಹಾಗೆ ನಮ್ಮ ವಂಶ ಸಂಪೂರ್ಣವಾಗಿ ನಾಶ ಆಗೋದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ನಮ್ಮನ್ನ ಮೈನಿಂಗ್ ಮಾಡೋದಕ್ಕೆ ಈ ಗ್ರಹಕ್ಕೆ ಕಳಿಸಿರೋ ಎಂಪರರೇ ಅಂತ. ನಂತರ ಲಯಟ್ ಇವರೆಲ್ಲರನ್ನು ಮರುಭೂಮಿಯಲ್ಲಿರುವಂತ ಒಂದು ಸೀಕ್ರೆಟ್ ಜಾಗಕ್ಕೆ ಕರ್ಕೊಂಡು ಬರ್ತಾಳೆ. ಆಕ್ಚುಲಿ ಜಾಗನ ಕಟ್ಟಿರೋದು ಮರುಭೂಮಿಯ ಕೆಳಗಡೆ ಇರುವಂತ ನೀರನ್ನ ಹೊರಗಡೆ ತೆಗೆಯೋದಕ್ಕೆ ಅಂತ. ಆದ್ರೆ ಎಂಪರರ್ಗೆ ಯಾವಾಗ ಮರುಭೂಮಿಯಲ್ಲಿ ಸ್ಪೈಸಸ್ ಸಿಗೋದಕ್ಕೆ ಶುರು ಆಯ್ತೋ ಮರುಭೂಮಿಯಿಂದ ನೀರನ್ನ ಹೊರಗಡೆ ತೆಗೆಯುವಂತ ಕೆಲಸನ ಬಿಟ್ಟು ಸ್ಪೈಸಸ್ ಗೋಸ್ಕರ ಮೈನಿಂಗ್ ಮಾಡೋದಕ್ಕೆ ಶುರು ಮಾಡಿದ್ರು. ಅದರಿಂದ ಹೆಚ್ಚು ಲಾಭನ ಮಾಡಬಹುದು, ಜಾಸ್ತಿ ದುಡ್ಡನ್ನ ಮಾಡಬಹುದು ಅಂತ. ಈಗ ನಮ್ಗೆ ಗೊತ್ತಾಗುತ್ತೆ ಎಂಪರರ್ ಯಾಕೆ ಆಲ್ಟ್ರಾಡಿಸ್ ಸಾಮ್ರಾಜ್ಯನ ನಾಶ ಮಾಡಿಸ್ತಾ ಅಂತ. ಯಾಕೆಂತಂದ್ರೆ ಎಂಪರರ್ಗಿಂತ ಆಲ್ಟ್ರಾಡಿಸ್ ನ ಸಾಮ್ರಾಜ್ಯ ತುಂಬಾ ದೊಡ್ಡದಾಗಿ ಬೆಳ್ಕೋತಿತ್ತು. ಹಾಗೆ ಭವಿಷ್ಯವಾಣಿ ಪ್ರಕಾರ ಪೌಲೆ ಎಲ್ಲರನ್ನ ಕಾಪಾಡೋದಕ್ಕೆ ಅಂತ ಹುಟ್ಟಿರೋದಾದ್ರೆ ನಾನು ಆಳ್ತಿರುವಂತ ಎಲ್ಲಾ ಗ್ರಹಗಳನ್ನ ಸ್ವತಂತ್ರಗೊಳಿಸಿ ನನ್ನ ಸಾಮ್ರಾಜ್ಯನ ಬೆಳೆಸ್ಬಿಡ್ತಾನೆ ಅಂತ. ಆದ್ರಿಂದ ಈಗ ಎಂಪರರ್ ನ ವಿರುದ್ಧ ಯುದ್ಧ ಮಾಡಬೇಕು ಅಂತ ಪೌಲ್ ಡಿಸೈಡ್ ಮಾಡ್ತಾನೆ. ಅದೇ ಸಮಯಕ್ಕೆ ಇಲ್ಲಿಗೂ ಕೂಡ ವಾಲ್ಡ್ಮಿರ್ ನ ಕಡೆಯ ಜನರು ಬಂದು ಅಲ್ಲಿರುವಂತ ಜನರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದು ರೂಮ್ ನಲ್ಲಿರುವಂತ ಇವರಿಗೂ ಕೂಡ ಗೊತ್ತಾಗೋಗುತ್ತೆ. ಆದ್ರಿಂದ ಡಂಕಿನ್ ಹೊರಗಡೆ ಹೋಗಿ ಡೋರ್ ಅನ್ನ ಲಾಕ್ ಮಾಡ್ಕೊಬಿಡ್ತಾನೆ. ಪೌಲ್ ಹಾಗೆ ಜೆಸಿಕಾಗೆ ಯಾವುದೇ ತರದ ತೊಂದರೆ ಆಗಬಾರದು ಅಂತ. ಹಾಗೆ
ವಾಲ್ಡ್ಮೀರ್ ನ ಕಡೆಯ ಜನರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಆ ಜನರು ಇವನಿಗೆ ಚುಚ್ಚಿ ಡೋರ್ ಅನ್ನು ಓಪನ್ ಮಾಡೋದಕ್ಕೆ ನೋಡ್ತಿರ್ತಾರೆ, ಪೌಲ್ ಹಾಗೆ ಜೆಸಿಕನ ಸಾಯಿಸೋದಕ್ಕೆ ಅಂತ. ಆದ್ರೆ ಡನ್ಕಿನ್ ಮಾತ್ರ ಇವನಿಗೆ ಚುಚ್ಚಿದ್ರು ಕೂಡ ಆ ಜನರ ಜೊತೆ ಎಲ್ಲ ಫೈಟ್ ಮಾಡ್ತಾ ಮಾಡ್ತಾ ಎಲ್ಲರನ್ನೂ ಸಾಯಿಸಿ ಕೊನೆಗೆ ಇವನು ಕೂಡ ಸತ್ತೋಗ್ತಾನೆ. ಇವ್ರು ಮೂರ್ ಜನ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಲಯಟ್ ಮಾತ್ರ ಇವರಿಬ್ಬರನ್ನ ಬಿಟ್ಟು ಬೇರೆ ಕಡೆಗೆ ಹೋಗ್ತಿರ್ತಾಳೆ. ಯಾಕೆಂತಂದ್ರೆ ಈ ವಿಷಯನ ಎಲ್ಲರಿಗೂ ತಿಳಿಸ್ಬೇಕು ಅಂತ. ಇವರಿಬ್ರು ಹೊರಗಡೆ ಬಂದು ಅಲ್ಲೇ ಇದ್ದಂತ ಹೆಲಿಕಾಪ್ಟರ್ ನ ತಗೊಂಡು ತಪ್ಪಿಸ್ಕೊಂಡು ಹೊರಟೋಗ್ತಾರೆ. ಲಯಟ್ ಕೂಡ ಒಂದು ಡಿವೈಸ್ ಅನ್ನ ಹಾಕಿ ಶಬ್ದ ಮಾಡೋದಕ್ಕೆ ಶುರು ಮಾಡ್ತಾಳೆ. ಯಾಕೆಂತಂದ್ರೆ ಇದರ ಶಬ್ದದಿಂದ ಸ್ಯಾಂಡ್ ವಾಮ್ ಇಲ್ಲಿಗೆ ಬರುತ್ತೆ, ಆಗ ಅದರ ಸಹಾಯದಿಂದ ಬೇರೆ ಕಡೆಗೆ ಹೋಗ್ಬೋದು ಅಂತ. ಆದ್ರೆ ವಾಲ್ಡ್ಮೀರ್ ನ ಕಡೆಯವರು ಇವಳಿಗೆ ಚುಚ್ಚಿಬಿಡ್ತಾರೆ. ಆದ್ರಿಂದ ಇವಳು ಇನ್ನೂ ಶಬ್ದ ಮಾಡ್ತಿದ್ದಂಗೆ ಸ್ಯಾಂಡ್ ವಾಮ್ ಅಲ್ಲಿಗೆ ಬಂದು ಲಯಟ್ ನ ಸಮೇತ ಎಲ್ಲರನ್ನೂ ನುಂಗ್ಕೋಬಿಡುತ್ತೆ. ಇವರಿಬ್ರು ಹೆಲಿಕಾಪ್ಟರ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ದೊಡ್ಡ ಚಂಡಮಾರುತಕ್ಕೆ ಸಿಗಾಕೋಬಿಡ್ತಾರೆ. ಆದ್ರೂ ಕೂಡ ಕಷ್ಟಪಟ್ಟು ಇವರು ಮುಂದೆ ಸಾಕ್ತಿರ್ತಾರೆ. ನಂತರ ರಬ್ಯಾನ್ ವಾಲ್ಡ್ಮೀರ್ ಹತ್ರ ಬಂದಾಗ ನೋಡ್ತಾನೆ ಅವನು ರಿಕವರ್ ಆಗ್ತಿರ್ತಾನೆ. ಆಗ ಇವನು ರಬ್ಯಾನ್ ಗೆ ಹೇಳ್ತಾನೆ ಇನ್ಮೇಲಿಂದ ಅರಾಕಿಸ್ ನಲ್ಲಿ ಮೈನಿಂಗ್ ಅನ್ನ ಸ್ಟಾರ್ಟ್ ಮಾಡಿ ಅಂತ. ಈ ಕಡೆ ಇವರಿಬ್ರು ಚಂಡಮಾರುತದ ಒಳಗಡೆ ಹೋಗ್ತಿರ್ಬೇಕಾದ್ರೆ ಇವರ ಹೆಲಿಕಾಪ್ಟರ್ ನ ರೆಕ್ಕೆಗಳು ಕಿತ್ತೋಗಿ ಒಂದು ಮರುಭೂಮಿಗೆ ಬಂದು ಕ್ರಾಶ್ ಆಗ್ತಾರೆ. ಆದ್ರೆ ಇಬ್ರಿಗೂ ಏನು ಆಗಿರೋದಿಲ್ಲ, ಸೇಫ್ ಆಗಿರ್ತಾರೆ. ನಂತರ ಇವರು ಅಲ್ಲಿಂದ ಮುಂದೆ ಬಂದು ಈ ಮರುಭೂಮಿಯಲ್ಲಿ ಸರ್ವೈವ್ ಆಗೋದಕ್ಕೆ ಅಂತ ಒಂದು ಸ್ಪೆಷಲ್ ಆಗಿರುವಂತ ಸೂಟ್ ಅನ್ನ ಹಾಕುತ್ತಾರೆ. ಇಲ್ಲೇ ಸುತ್ತಮುತ್ತ ಒಂದು ಸ್ಯಾಂಡ್ ವಾಮ್ ಇರೋದು ನಮ್ಗೆ ಗೊತ್ತಾಗುತ್ತೆ. ನಂತರ ಇವರು ಅಲ್ಲಿಂದ ಫ್ರೆಮೆನ್ ಜನರನ್ನ ಹುಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಯಾಕೆಂತಂದ್ರೆ ಎಂಪರರ್ ನ ವಿರುದ್ಧ ಯುದ್ಧ ಮಾಡಿ ಅವನು ಆಳ್ತಿರುವಂತ ಎಲ್ಲಾ ಗ್ರಹಗಳನ್ನ ಗುಲಾಮತನದಿಂದ ಮುಕ್ತಿ ಮಾಡಬೇಕು ಅಂತ. ಅದಕ್ಕೆ ಈಗ ಪೌಲ್ಗೆ ಫ್ರೆಮೆನ್ಸ್ ಗಳ ಸಹಾಯ ಬೇಕು. ಹೀಗೆ ಹೋಗ್ತಿರ್ಬೇಕಾದ್ರೆ ಮರಳಿನಲ್ಲಿರುವಂತ ಸ್ಪೈಸಸ್ ನಿಂದ ಪೌಲ್ಗೆ ಈಗಲೂ ಕೂಡ ಆ ಬ್ಲೂ ಕಲರ್ ಕಣ್ಣಿರುವಂತ ಹುಡುಗಿಯ ವಿಷನ್ಸ್ ಗಳು ಬರ್ತಾನೆ ಇರ್ತವೆ. ಹೀಗೆ ಇವರು ನಡೀತಾ ನಡೀತಾ ಮುಂದೆ ಬಂದಾಗ ಅಲ್ಲೇ ಮುಂದೆ ದೊಡ್ಡ ದೊಡ್ಡ ಬೆಟ್ಟಗಳು ಇರ್ತವೆ. ಅದೇ ಜಾಗದಲ್ಲಿ ಫ್ರೆಮೆನ್ಸ್ ಗಳಿರುವಂತ ಸೂಚನೆಗಳು ಕೂಡ ಸಿಗ್ತವೆ. ಅದಕ್ಕೆ ಇವರು ಮರುಭೂಮಿಯಲ್ಲಿರುವಂತ ಯಾವುದೇ ಸ್ಯಾಂಡ್ ವಾಮ್ ಕೈಗೆ ಸಿಗಬಾರ್ದು ಅಂತ ಒಂದು ಪ್ಯಾಟರ್ನ್ ಅಲ್ಲಿ ಮರುಭೂಮಿಯ ಮೇಲೆ ನಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಹೀಗೆ ನಡೀತಾ ನಡೀತಾ ಕತ್ಲಾಗೋಗುತ್ತೆ. ಅದಕ್ಕೆ ರೆಸ್ಟ್ ಮಾಡೋದಕ್ಕೆ ಅಂತ ಇವರಿಬ್ರು ಒಂದು ಜಾಗದಲ್ಲಿ ಕುಂತಿರ್ಬೇಕಾದ್ರೆ ಏನೋ ಬರ್ತಿರೋ ತರ ಇವರಿಗೆ ಫೀಲ್ ಆಗುತ್ತೆ. ನೋಡಿದ್ರೆ ಸ್ಯಾಂಡ್ ವಾಮ್ ಬರ್ತಿರುತ್ತೆ. ಆದ್ರಿಂದ ಇವರು ತುಂಬಾ ಕಷ್ಟಪಟ್ಟು ಮುಂದೆ ಇರುವಂತ ಬಂಡೆಗಳ ಹತ್ರ ಓಡೋಗ್ತಿರ್ತಾರೆ. ಯಾಕೆಂತಂದ್ರೆ ಬಂಡೆಗಳ ಮೇಲೆ ಬಂದ್ರೆ ಸ್ಯಾಂಡ್ ವಾಮ್ ಅಟ್ಯಾಕ್ ಮಾಡೋದಿಲ್ಲ ಅಂತ. ಇವರು ಓಡ್ ಬರ್ತಿದ್ರು ಕೂಡ ಹಿಂದೆನೆ ಬರ್ತಿರುತ್ತೆ. ಹೇಗೋ ಮಾಡಿ ಇಬ್ರು ಬಂಡೆಗಳ ಮೇಲೆ ಬಂದು ಬಿಡ್ತಾರೆ. ಆಗ ಆ ಸ್ಯಾಂಡ್ ವಾಮ್ ಹೊರಗಡೆ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಅದಕ್ಕೆ ಕಣ್ಣುಗಳು ಇಲ್ಲ, ಮರುಭೂಮಿಯಲ್ಲಿ ನಡೀತಾ ಸೌಂಡ್ ಮಾಡಿದ್ರೆ ಮಾತ್ರ ಅವ್ರ ಮೇಲೆ ಅಟ್ಯಾಕ್ ಮಾಡೋದು ಅಂತ. ಅದಕ್ಕೆ ಇವರು ಬಂಡೆ ಮೇಲೆ ಬರ್ತಿದ್ದಂಗೆನೆ ಅದು ಅಟ್ಯಾಕ್ ಮಾಡೋದಿಲ್ಲ. ಅದೇ ಸಮಯಕ್ಕೆ ಮತ್ತೊಂದ್ ಕಡೆಯಿಂದ ಶಬ್ದ ಬರೋದಕ್ಕೆ ಶುರುವಾಗುತ್ತೆ. ಆದ್ರಿಂದ ಆ ಸ್ಯಾಂಡ್ ವಾಮ್ ಆ ಕಡೆಗೆ ಹೊರಟೋಗುತ್ತೆ. ನಂತರ ಇವರಿಬ್ರು ಅಲ್ಲಿಂದ ಮುಂದೆ ಬಂದಾಗ ನೋಡ್ತಾರೆ ಅಲ್ಲೇ ಫ್ರೆಮೆನ್ಸ್ ಗಳು ಇರ್ತಾರೆ. ಅಂದ್ರೆ ಆಗ್ಲೇ ಇವರು ಬಂಡೆಗಳನ್ನ ನೋಡ್ತಿದ್ರಲ್ಲ, ಓಡ್ತಾ ಓಡ್ತಾ ಅದೇ ಬಂಡೆ ಮೇಲೆ ಬಂದ್ ಬಿಟ್ಟಿರ್ತಾರೆ. ಇಲ್ಲೇ ನಾವ್ ಆಗ್ಲೇ ನೋಡಿರುವಂತ ಸ್ಟಿಲ್ ಗಾರ್ ಕೂಡ ಇರ್ತಾನೆ. ಇವನು ಪೌಲ್ ನ ಗುರುತಿಡಿತಾನೆ. ಫ್ರೆಮೆನ್ಸ್ ಗಳೆಲ್ಲ ಸೇರಿ ಇವರಿಬ್ಬರನ್ನ ಸಾಯಿಸೋದಕ್ಕೆ ನೋಡ್ತಿದ್ರೆ ಸ್ಟಿಲ್ ಗಾರ್ ಮಾತ್ರ ಬೇಡ ಅಂತ ತಡಿತಿರ್ತಾನೆ. ಯಾಕೆ ಅಂತಂದ್ರೆ ಇವನಿಗೆ ಗೊತ್ತಿರುತ್ತೆ ಪೌಲ್ ಜನರನ್ನ ಕಾಪಾಡೋದಕ್ಕೆ ಹುಟ್ಟಿರುವಂತ ಮಹಾಪುರುಷ ಅಂತ. ಅದಕ್ಕೆ ಹೇಳ್ತಿರ್ತಾನೆ ಪೌಲ್ ಬೇಕಾದ್ರೆ ನಮ್ ಜೊತೆ ಇರ್ಬೋದು, ಆದ್ರೆ ಜೆಸಿಕಾಗೆ ವಯಸ್ಸಾಗಿದೆ, ಅವಳ ಕೈಲಿ ಏನು ಆಗೋದಿಲ್ಲ, ಅವಳು ನಮ್ ಜೊತೆ ಬರೋ ಹಾಗಿಲ್ಲ ಅಂತ. ಆದ್ರಿಂದ ಇವಳಿಗೆ ತುಂಬಾ ಕೋಪ ಬಂದು ಫೈಟ್ ಮಾಡಿ ಸ್ಟಿಲ್ ಗಾರ್ ಗೆ ಅರ್ಥ ಮಾಡಿಸ್ತಾಳೆ ಇವಳ ಪವರ್ ಎಂತದ್ದು ಅಂತ. ಅಷ್ಟೊತ್ತಿಗೆ ಪೌಲ್ ಕೂಡ ಒಂದು ಬಂಡೆ ಮೇಲೆ ಹೋಗಿ ಫ್ರೆಮೆನ್ಸ್ ಗಳ ಮೇಲೆ ಗನ್ ಪಾಯಿಂಟ್ ಮಾಡಿ ನಿಂತ್ಕೊಂಡಿರ್ತಾನೆ. ಅಲ್ಲೇ ಇವನಿಗೆ ಗೊತ್ತಾಗುತ್ತೆ ಇಷ್ಟು ದಿನ ಇವನ ಕನ್ಸ್ನಲ್ಲಿ ಬ್ಲೂ ಕಲರ್ ಕಣ್ಣಿರುವಂತ ಹುಡುಗಿ ಬರ್ತಿದ್ಲಲ್ಲ ಅವಳು ಇಲ್ಲೇ ಇದ್ದಾಳೆ ಅಂತ. ಇವಳ ಹೆಸರು ಚಾನಿ ಅಂತ. ಸ್ಟಿಲ್ ಗಾರ್ ಒಪ್ಕೋತಾನೆ ಪೌಲ್ ಹಾಗೆ ಜೆಸಿಕನ್ನ ಇವ್ರ ಜೊತೆ ಸೇರಿಸ್ಕೊಳ್ಳೋದಕ್ಕೆ. ಹಾಗೆ ಇವನು ಪೌಲ್ ಹತ್ರ ಇದ್ದಂತ ಗನ್ ಅನ್ನು ಕೂಡ ಇಸ್ಕೋತಾನೆ, ನಿನಗೆ ಅವಶ್ಯಕತೆ ಬಂದಾಗ ಗನ್ ಅನ್ನ ಕೊಡ್ತೀನಿ ಕೊಡು ಅಂತ. ಆದ್ರೆ ಸ್ಟಿಲ್ ಗಾರ್ ಕಡೆಯ ಒಬ್ಬ ವ್ಯಕ್ತಿ ಮಾತ್ರ ಇವರಿಬ್ಬರನ್ನ ಇವರ ಟೀಮ್ ನಲ್ಲಿ ಸೇರಿಸ್ಕೊಳ್ಳೋದಕ್ಕೆ ಒಪ್ಕೊಳ್ಳೋದಿಲ್ಲ. ಇವ್ರ ಬಗ್ಗೆ ನಮ್ಗೆ ಸರಿಯಾಗಿ ಗೊತ್ತಿಲ್ಲ, ಇವರನ್ನ ನಮ್ ಜೊತೆ ಸೇರಿಸ್ಕೊಳ್ಳೋದು ಎಷ್ಟು ಸರಿ ಅಂತ ಸ್ಟಿಲ್ ಗಾರ್ ಅವನಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಿದ್ರು ಕೂಡ ಅವನು ಅರ್ಥನೆ ಮಾಡ್ಕೊಳ್ತಿರೋದಿಲ್ಲ. ನಾನು ಇವ್ರ ಜೊತೆ ಫೈಟ್ ಮ್ಯಾಚ್ ಅನ್ನ ಮಾಡಬೇಕು ಅಂತಿರ್ತಾನೆ. ಅದಕ್ಕೆ ಪೌಲ್ ಕೂಡ ಸರಿ ಅಂತ ಒಪ್ಕೋತಾನೆ. ಈ ಫೈಟ್ ಮ್ಯಾಚ್ ಅಲ್ಲಿ ಏನಾದ್ರೂ ಪೌಲ್ ಗೆದ್ರೆ ಫ್ರೆಮೆನ್ಸ್ ಗಳು ಇವರಿಬ್ಬರನ್ನ ಅವ್ರ ಜೊತೆ ಸೇರಿಸ್ಕೋತಾರೆ. ಅದೇ ಸಮಯಕ್ಕೆ ಪೌಲ್ ಗೆ ಫ್ಯೂಚರ್ ಕಾಣಿಸುತ್ತೆ. ಇದರಿಂದ ಪೌಲ್ ಗೆ ಗೊತ್ತಾಗೋಗುತ್ತೆ ಆ ವ್ಯಕ್ತಿ ಯಾವ್ಯಾವ ತರದ ಅಟ್ಯಾಕ್ ಗಳನ್ನ ಮಾಡ್ತಾನೆ ಅಂತ. ಆಗ ಅಲ್ಲಿಗೆ ಚಾನಿ ಬಂದು ಇವನಿಗೆ ಒಂದು ನೈಫ್ ಅನ್ನ ಕೊಡ್ತಾಳೆ. ಈ ಚಾಕು ಹೆಸರು ಕ್ರಿಸ್ ನೈಫ್ ಅಂತ. ಇವನು ಅವಳಿಗೆ ಅರ್ಥ ಮಾಡಿಸೋದಕ್ಕೆ ನೋಡ್ತಾನೆ, ನೀನ್ ನನ್ನ ಕನ್ಸ್ನಲ್ಲಿ ಬರ್ತೀಯ ಅಂತ. ಆದ್ರೆ ಯಾಕೂ ಇವನಿಗೆ ಅದನ್ನ ಹೇಳೋದಕ್ಕೆ ಆಗೋದಿಲ್ಲ. ನಂತರ ಫೈಟ್ ನೋಡೋದಕ್ಕೆ ಎಲ್ಲರೂ ರೆಡಿ ಆಗಿ ಕುಂತಿರ್ತಾರೆ. ಹೀಗೆ ಫೈಟ್ ಮಾಡ್ತಾ ಮಾಡ್ತಾ ಪೌಲ್ ಅವನಿಗೆ ಹೊಡೆದು ಸೋಲನ್ನ ಒಪ್ಕೋ ಅಂತ ಹೇಳ್ತಿರ್ತಾನೆ. ಆದ್ರೆ ಫ್ರೆಮೆನ್ಸ್ ಗಳ ಫೈಟ್ ಮ್ಯಾಚ್ ನಲ್ಲಿ ಸೋಲನ್ನ ಒಪ್ಕೊಳ್ಳೋ ಹಾಗಿಲ್ಲ, ಒಂದು ಗೆಲ್ಬೇಕು ಇಲ್ಲಾಂದ್ರೆ ಸಾಯ್ಬೇಕು ಅಷ್ಟೇ. ಇದರಿಂದ ಪೌಲ್ ಫ್ಯೂಚರ್ ನ ಬಗ್ಗೆ ಯೋಚನೆ ಮಾಡಿ ನಾನಿನ್ನು ಜನರನ್ನ ಕಾಪಾಡಬೇಕು ಅಂತ ಆ ವ್ಯಕ್ತಿಗೆ ಚುಚ್ಚಿಬಿಡ್ತಾನೆ. ಇದರಿಂದ ಆ ವ್ಯಕ್ತಿ ಸತ್ತೋಗ್ತಾನೆ. ಈ ಕೆಲಸನ ಮಾಡಿ ಪೌಲ್ಗಂತೂ ತುಂಬಾನೇ ಬೇಜಾರಾಗ್ತಿರುತ್ತೆ. ಯಾಕೆಂತಂದ್ರೆ ಯಾರನ್ನು ಸಾಯಿಸುವಂತ ಉದ್ದೇಶ ಇವನಿಗೆ ಇರಲಿಲ್ಲ. ಈಗ ಪೌಲ್ ಫೈಟ್ ಮ್ಯಾಚ್ ನಲ್ಲಿ ವಿನ್ ಆಗಿರೋದ್ರಿಂದ ಫ್ರೆಮೆನ್ಸ್ ಗಳು ಹಾಗೆ ಅವರ ಲೀಡರ್ ಆಗಿರುವಂತ ಸ್ಟಿಲ್ಗಾರ್ ಪೌಲ್ ನ ಹಾಗೆ ಜೆಸಿಕನ ಅವರ ಜೊತೆಗೆ ಸೇರಿಸ್ಕೋತಾರೆ. ಆದ್ರೆ
ಆದ್ರೆ ಜೆಸಿಕಾ ಮಾತ್ರ ಮೊದ್ಲು ನಾವಿಲ್ಲಿಂದ ನಮ್ಮ ಗ್ರಹಕ್ಕೆ ಹೋಗ್ಬೇಕು ಅಂತ ಹೇಳ್ತಿರ್ತಾಳೆ. ಆದ್ರೆ ಅದಕ್ಕೆ ಪೌಲ್ ಒಪ್ಕೊಳ್ಳೋದಿಲ್ಲ. ಯಾಕೆಂತಂದ್ರೆ ಇವನ ತಂದೆ ಪ್ರಾಣ ಬಿಟ್ಟಿರೋದು ಇಲ್ಲ, ಮೊದ್ಲು ಇಲ್ಲಿರುವಂತ ಜನರನ್ನ ಎಂಪೈರ್ ಇಂದ ಕಾಪಾಡಬೇಕು ಅಂತ. ಸರಿ ಅಂತ ಹೇಳಿ ಆ ವ್ಯಕ್ತಿಯ ಡೆಡ್ ಬಾಡಿನೂ ಕೂಡ ತಗೊಂಡು ಫ್ರೆಮೆನ್ಸ್ ಗಳು ವಾಸ ಮಾಡುವಂತ ಜಾಗಕ್ಕೆ ಇವರಿಬ್ಬರನ್ನ ಕರ್ಕೊಂಡು ಹೋಗ್ತಿರ್ತಾರೆ. ಇಲ್ಲ, ನಮ್ಗೆ ಗೊತ್ತಾಗುತ್ತೆ ಫ್ರೆಮೆನ್ಸ್ ಗಳು ಮರುಭೂಮಿಯಲ್ಲಿ ವಾಸ ಮಾಡೋದ್ರಿಂದ ಸ್ಯಾಂಡ್ ವಾರ್ಮ್ಸ್ ಗಳ ಸಹಾಯದಿಂದ ಒಂದು ಕಡೆಯಿಂದ ಮತ್ತೊಂದು ಕಡೆಗೂ ಕೂಡ ಟ್ರಾವೆಲ್ ಮಾಡ್ತಾರೆ ಅಂತ. ಇದರಿಂದಾನೆ ಆಗ್ಲೇ ಲಯಟ್ ಕೂಡ ಸ್ಯಾಂಡ್ ವಾರ್ಮ್ ನ ಸಹಾಯದಿಂದ ಬೇರೆ ಕಡೆಗೆ ಹೋಗೋದಕ್ಕೆ ನೋಡ್ತಿದ್ದು. ಇಲ್ಲಿಂದ ಮುಂದೆ ಏನೇನೆಲ್ಲ ಆಯ್ತು, ಪೌಲ್ ಎಂಪರರ್ ಜೊತೆ ಫೈಟ್ ಮಾಡೋದ್ನೋ ಇಲ್ವೋ ಅಂತ ನಮ್ಗೆ ಪಾರ್ಟ್ ಟೂ ಅಲ್ಲಿ ತೋರಿಸಿದ್ದಾರೆ. ಪಾರ್ಟ್ ಟೂ ಕೂಡ ಈಗ ರೀಸೆಂಟ್ ಆಗಿ ರಿಲೀಸ್ ಆಗಿದೆ. ನೀವೀಗಾಗ್ಲೇ ಆ ಮೂವಿನ ನೋಡಿದೀರಾ ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಪಾರ್ಟ್ ಟೂ ಮೂವಿ ನಿಮ್ಗೆ ಹೇಗನ್ನಿಸ್ತು ಅಂತ. ಸರಿ, ಸಿಗೋಣ ಮತ್ತೊಂದು ಅಮೇಝಿಂಗ್ ಆಗಿರುವಂತ ಮೂವಿ ಜೊತೆಗೆ. ಅಂಟಿಲ್ ದನ್ ಸ್ಟೇ ಟ್ಯೂನ್, ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.